ನಮಸ್ಕಾರ ಮಕ್ಕಳೇ. ಮಕ್ಕಳೇ, ನಾವೀಗ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದ ಪಾಠ 8 ಆಹಾರ ಮತ್ತು ಆರೋಗ್ಯ ಈ ಪಾಠದ ಬಗ್ಗೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಆಹಾರ ಆರೋಗ್ಯ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಸಮತೋಲನ ಆಹಾರ ಎಂದರೇನು, ನಾವು ಸಮತೋಲನ ಆಹಾರವನ್ನು ಏಕೆ ಸೇವಿಸುತ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಆಹಾರದ ಘಟಕಗಳಾದ ಪ್ರೋಟೀನ್, ವಿಟಮಿನ್, ಕೊಬ್ಬು ಹಾಗೂ ಖನಿಜ ಲವಣ ಪದಾರ್ಥಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಹೊಂದಿರುವಂತಹ ಆಹಾರವನ್ನು ನಾವು ಸಮತೋಲನ ಆಹಾರ ಎಂದು ಕರೆಯುತ್ತೇವೆ. ಆಹಾರದ ಘಟಕಗಳು ಮತ್ತು ಮಹತ್ವಗಳು. ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ಒದಗಿಸುತ್ತದೆ. ಪ್ರೋಟೀನ್ ಬೆಳವಣಿಗೆಗೆ ಸಹಾಯಕವಾಗಿದೆ. ಕೊಬ್ಬು ಕಾರ್ಬೋಹೈಡ್ರೇಟ್ಗಿಂತ ಅಧಿಕ ಶಕ್ತಿ ನೀಡುತ್ತದೆ. ವಿಟಮಿನ್ಸ್ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಲವಣ ಅಂಗಾಂಗಗಳ ಬೆಳವಣಿಗೆಯಾಗುತ್ತದೆ. ನಾರು ಪದಾರ್ಥಗಳು ಪಚನ ಕ್ರಿಯೆಗೆ ಸಹಾಯಕವಾಗಿದೆ. ಇವು ಆಹಾರದ ಘಟಕಗಳು. ಮಕ್ಕಳೇ, ನಾವು ಆಹಾರದ ಘಟಕಗಳಿಂದ ದೇಹಕ್ಕೆ ಏನು ಉಪಯೋಗ ಎಂಬುದನ್ನು ನೋಡಿರುತ್ತೇವೆ. ಮಕ್ಕಳೇ, ಇಂದು ನಾವು ಆಹಾರ ಆರೋಗ್ಯ ಪಾಠದ ಭಾಗ 1 ಬಗ್ಗೆ ತಿಳಿದುಕೊಳ್ಳೋಣ. ಅಂದು ದೀಪಾಳ ಹುಟ್ಟುಹಬ್ಬ. ಕ್ಯಾರೆಟ್ ಹಲ್ವಾ ಅವಳಿಗೆ ಬಹಳ ಪ್ರೀತಿಯ ಸಿಹಿ. ಮನೆಯಲ್ಲಿ ಅವಳ ಹುಟ್ಟುಹಬ್ಬಕ್ಕಾಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದರು. ಮಕ್ಕಳೇ, ಪುಸ್ತಕದಲ್ಲಿ ಒಂದು ಹುಡುಗಿ ದೀಪಾ ಅಂತೇಳಿ, ಅವಳ ಹುಟ್ಟುಹಬ್ಬ ಆಗಿರುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಸಿಹಿ ಪದಾರ್ಥ ಇಷ್ಟ ಆಗಿರುತ್ತೆ ಅಲ್ವಾ? ಅದೇ ರೀತಿ ನಿಮಗೆ ಯಾವ್ಯಾವ ಸಿಹಿ ತಿಂಡಿಗಳು ಇಷ್ಟ ಆಗಿರುತ್ತೆ ಯೋಚನೆ ಮಾಡಿ. ಅದೇ ರೀತಿ ಅವಳ ಬರ್ತ್ಡೇ ಹುಟ್ಟುಹಬ್ಬ ಆಗಿತ್ತು, ಆದುದರಿಂದ ಕ್ಯಾರೆಟ್ ಹಲ್ವಾವನ್ನು ಮಾಡಿರ್ತಾರೆ. ಕ್ಯಾರೆಟ್ ಹಲ್ವಾವನ್ನು ಚೆನ್ನಾಗಿ ಸವಿದ ದೀಪಾಳಿಗೆ ತೂಕಡಿಕೆ. ಕ್ಯಾರೆಟ್ ಹಲ್ವಾ ಬರ್ತ್ಡೇ ದಿನ ಕ್ಯಾರೆಟ್ ಹಲ್ವಾ ತಿಂದು ಅವಳಿಗೆ ಒಳ್ಳೆಯ ನಿದ್ರೆ ಶುರುವಾಯಿತು. ಮೆಲ್ಲನೆ ನಿದ್ದೆಗೆ ಜಾರಿದ ದೀಪಾಳ ಕನಸಿನಲ್ಲಿ ಬಂದದ್ದು ಕ್ಯಾರೆಟ್. ಕ್ಯಾರೆಟ್: ದೀಪಾ, ನಾನು ಕ್ಯಾರೆಟ್. ನನ್ನ ಹಲ್ವಾ ಚೆನ್ನಾಗಿ ತಿಂದಿರುವೆ. ಈಗ ನೀನು ದಿನವೂ ತಿನ್ನುವ ಆಹಾರದ ಬಗ್ಗೆ ಸ್ವಲ್ಪ ಹೇಳು. ದೀಪಾ: ಕ್ಯಾರೆಟ್ ಅಕ್ಕ, ನಾನು ದಿನವೂ ಬೇರೆ ಬೇರೆ ಆಹಾರವನ್ನು ಚೆನ್ನಾಗಿ ತಿನ್ನುತ್ತೇನೆ. ಅವುಗಳನ್ನು ಯಾವ ಆಹಾರ ವಸ್ತುಗಳಿಂದ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತು. ಕ್ಯಾರೆಟ್: ಸರಿ, ನೀನು ತಿನ್ನುವ ನಿನಗೆ ಗೊತ್ತಿರೋ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು. ಮಕ್ಕಳೇ, ನಿಮಗೊಂದು ಚಟುವಟಿಕೆಯಲ್ಲಿ ಇಲ್ಲಿ ದೀಪಾ ಆಹಾರ ತಿನ್ನುವಂತಹ ಆಹಾರಗಳನ್ನು ಪಟ್ಟಿ ಮಾಡ್ತಾಳೆ. ಅದೇ ರೀತಿ ನೀವು ಕೂಡ ಏನ್ ಮಾಡಬೇಕು, ನೀವು ತಿನ್ನುವಂತಹ ಆಹಾರಗಳ ಪಟ್ಟಿಯನ್ನು ಪುಟ ಸಂಖ್ಯೆ 62 ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ನೀವು ಬರಿಬೇಕು. ನೋಡಿ ಮಕ್ಕಳೇ, ನಮ್ಮ ದೇಹಕ್ಕೆ ಶಕ್ತಿ ಪ್ರಧಾನವಾದ ಆಹಾರಗಳು ಅಂತ ಹೇಳಿದ್ರೆ ಹಣ್ಣುಗಳು, ತರಕಾರಿಗಳು, ಅಕ್ಕಿ, ಗೋಧಿ, ಇನ್ನು ಕೆಲವು ವಸ್ತುಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಅದೇ ರೀತಿ 2 ಚಿತ್ರದಲ್ಲಿ ನೋಡಿ, ಬೆಳವಣಿಗೆಗೆ ಸಹಾಯ ಮಾಡುವಂತಹ ವಸ್ತುಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಆಹಾರ ಪದಾರ್ಥಗಳು, ಮೊಟ್ಟೆ, ಹಾಲು, ಬೇಳೆಕಾಳುಗಳು, ಹಸಿರು ಕಾಳುಗಳು, ಮೀನು, ಕಡಲೆಕಾಯಿ ಮತ್ತು ಪನ್ನೀರ್. ಇವುಗಳು ನಮ್ಮ ದೇಹದ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಆಹಾರ ವಸ್ತುಗಳು ಆಗಿರುತ್ತವೆ. ಕ್ಯಾರೆಟ್: ದೀಪಾ, ನೀನು ತಿನ್ನುವ ಆಹಾರ ವಸ್ತುಗಳಲ್ಲಿ ಶಕ್ತಿಯನ್ನು ನೀಡುವ, ಬೆಳವಣಿಗೆಗೆ ಸಹಾಯ ಮಾಡುವ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡುವ ಪೋಷಕಾಂಶಗಳಿವೆಯೇ ಎಂದು ನಿನಗೆ ಗೊತ್ತೇ? ದೀಪಾ: ಇಲ್ಲವಲ್ಲ. ಕ್ಯಾರೆಟ್: ಈ ಪೋಷಕಾಂಶಗಳೇ ಶರ್ಕರ ಪಿಷ್ಟಗಳು, ಪ್ರೋಟೀನ್ಗಳು, ಮೇದಸ್ಸು ಅಥವಾ ಕೊಬ್ಬು, ಖನಿಜ ಲವಣಗಳು, ಜೀವಸತ್ವಗಳು. ನೋಡಿ ಮಕ್ಕಳೇ, ಪುಸ್ತಕದಲ್ಲಿ ಒಂದು ಚಿತ್ರವನ್ನು ನೀಡಿದ್ದಾರೆ. ಅಂದರೆ ಪೋಷಕಾಂಶಗಳು ಯಾವ ಯಾವದಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಯಾವ ಯಾವ ಬೆಳವಣಿಗೆಗೆ ಏನೇನು ಉಪಯೋಗವಾಗುತ್ತದೆ ಅಂತೇಳ್ಬಿಟ್ಟು ಈ ಚಾರ್ಟಲ್ಲಿ ಕೊಟ್ಟಿದ್ದಾರೆ. ಬೆಳವಣಿಗೆ: ಪ್ರೋಟೀನ್ಗಳು, ದೇಹದ ಬೆಳವಣಿಗೆಗೆ ಪ್ರೋಟೀನ್ಗಳು ತುಂಬ ಅಗತ್ಯವಾಗಿರುತ್ತದೆ. ದೇಹದಲ್ಲಿ ಶಕ್ತಿ ಹೆಚ್ಚಾಗಲಿಕ್ಕೆ ಮೇದಸ್ಸು ಮತ್ತು ಶರ್ಕರ ಪಿಷ್ಟಗಳು ನಾವು ತಿನ್ನುವಂತಹ ಆಹಾರಗಳಲ್ಲಿ ಇರಬೇಕು.
ಅದೇ ರೀತಿ ದೇಹದ ರಚನೆ ಮತ್ತು ದೇಹದ ಆರೋಗ್ಯ ರಕ್ಷಣೆಗೆ ನಮಗೆ ನಮ್ಮ ಆಹಾರದಲ್ಲಿ ಖನಿಜ ಮತ್ತು ಲವಣಗಳು ಇದ್ರೆ ನಮ್ಮ ದೇಹದ ರಚನೆ ಮತ್ತು ಆರೋಗ್ಯದ ರಕ್ಷಣೆ ಆಗಲಿಕ್ಕೆ ಸಹಾಯವಾಗ್ತದೆ. ಅದೇ ರೀತಿ ಜೀವಸತ್ವಗಳು ಕೂಡ ದೇಹದ ರಚನೆ ಮತ್ತು ಆರೋಗ್ಯಕ್ಕೆ ಸಹಾಯಕಾರಿಯಾಗ್ತದೆ. ಮಕ್ಕಳೇ, ಪುಟ ಸಂಖ್ಯೆ 65ರಲ್ಲಿ ಈಗ ಈ ಪೋಷಕಾಂಶಗಳು ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಾನು ರಾಗಿ, ನನ್ನಲ್ಲಿರುವ ಪೋಷಕಾಂಶಗಳಲ್ಲಿ ಪಿಷ್ಟವೇ ಪ್ರಧಾನ. ನನ್ನಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ. ಮಕ್ಕಳೇ, ಪಿಷ್ಟವು ಕೂಡ ಒಂದು ಆಹಾರದ ಘಟಕವಾಗಿದೆ. ಅದೇ ರೀತಿ ಪಿಷ್ಟವೇ ಹೆಚ್ಚಾಗಿರುವಂತಹ ನನ್ನ ಸ್ನೇಹಿತರ ಅಂದರೆ ರಾಗಿಯ ಸ್ನೇಹಿತರ ಕೆಲವು ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೀವೇನ್ ಮಾಡಬೇಕು, ಯಾವ್ದ್ಯಾವ್ದು ಅಂತೇಳಿ ಗುರುತಿಸಬೇಕು. ಗುರುತಿಸಿದ ನಂತರ ನಿಮ್ಮ ಪುಸ್ತಕದಲ್ಲಿ ನೀವು ಬರೆಯಬೇಕು. ಮೊದಲನೆಯ ಚಿತ್ರ ಜೋಳ, ಎರಡನೆಯದು ಸಿಹಿಗೆಣಸು, ಮೂರನೆಯ ಚಿತ್ರ ರಾಗಿ, ನಾಲ್ಕನೆಯ ಚಿತ್ರ ಗೋಧಿ, ಐದನೆಯ ಚಿತ್ರ ಚಿಕ್ಕ ಜೋಳ, ಆರನೆಯ ಚಿತ್ರ ಆಲೂಗೆಡ್ಡೆ, ಏಳನೆಯ ಚಿತ್ರ ಕಬ್ಬು, ಎಂಟನೆಯ ಚಿತ್ರ ಜೇನುತುಪ್ಪ. ಮಕ್ಕಳೇ, ನಮ್ಮ ದೇಹದಲ್ಲಿ ಪಿಷ್ಟದ ಕೊರತೆ ಉಂಟಾದರೆ ನಿಶಕ್ತಿಯಿಂದ ಬಳಲಬೇಕಾಗುತ್ತದೆ. ಅಂದರೆ ನಾವು ಸುಸ್ತಾಗುವುದು, ಇನ್ನಿತರ ಕಾಯಿಲೆಗಳಿಂದ ನಾವು ಬಳಲಬೇಕಾಗುತ್ತದೆ. ಆದುದರಿಂದ ನಾವು ಪಿಷ್ಟದ ಪೋಷಕಾಂಶ ಇರುವಂತಹ ಆಹಾರವನ್ನು ನಮ್ಮ ದೇಹಕ್ಕೆ ಸರಿ ಪ್ರಮಾಣದಲ್ಲಿ ನಾವು ಸೇವಿಸಬೇಕಾಗುತ್ತದೆ. ದೀಪ, ಇಲ್ಲಿ ನೋಡು, ನಾನು ಅವರೆಕಾಯಿ. ನನ್ನಲ್ಲಿ ಪ್ರೋಟೀನ್ ಅಂಶ ಪ್ರಧಾನವಾಗಿದೆ. ನಾನು ನಿನ್ನ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೇನೆ. ನೋಡಿ ಮಕ್ಕಳೇ, ಇಲ್ಲಿ ಪ್ರೋಟೀನ್ ಇದೆ ಅಲ್ವಾ, ಇದು ನಮ್ಮ ದೇಹದ ಬೆಳವಣಿಗೆಗೆ ಸಹಾಯವಾಗ್ತದೆ. ಅಂದ್ರೆ ನಾವು ಸಣ್ಣ ಮಕ್ಕಳಿರುವಾಗ ಅದೇ ರೀತಿ ಇರೋದಿಲ್ಲ ಅಲ್ವಾ, ನಾವು ದೊಡ್ಡವರಾಗ್ತೀವಿ, ಆಗ ನಮ್ಮ ದೇಹ ಕೂಡ ದೊಡ್ಡದಾಗಿ ಬೆಳಿಲಿಕ್ಕೆ ಈ ಪ್ರೋಟೀನ್ ಅಂತಹ ಆಹಾರ ಪದಾರ್ಥಗಳು ನಮಗೆ ತುಂಬಾ ಸಹಾಯಕಾರಿಯಾಗಿರುತ್ತದೆ. ನನ್ನ ಇತರ ಗೆಳೆಯರನ್ನು ನೋಡು, ಅವರನ್ನು ಗುರುತಿಸಿ ಹೆಸರನ್ನು ಬರೆ. ಇನ್ನು ಕೆಲವು ಕಾಳುಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಇದನ್ನ ನಾವೀಗ ಯಾವುದು ಅಂತೇಳಿ ಗುರುತಿಸೋಣ. ದೀಪ, ಬೇಳೆ, ಹೆಸರು ಕಾಳು, ಶೇಂಗಾ, ಕಡಲೆ. ಮಕ್ಕಳೇ, ಈ ಪ್ರೋಟೀನ್ಗಳು ಬರೀ ಕಾಳುಗಳಲ್ಲಿ ಮಾತ್ರ ಇರುವುದಲ್ಲದೆ ಇನ್ನೂ ಕೆಲವು ಆಹಾರ ಪದಾರ್ಥಗಳಲ್ಲಿ ಇರುತ್ತದೆ. ಅದೇ ಯಾವುದು ಅಂತ ಹೇಳಿದ್ರೆ, ಚಿತ್ರದಲ್ಲಿ ನೋಡಿ ಮಕ್ಕಳೇ ಕಾಣ್ತಾ ಇದೆ, ಮೊಟ್ಟೆ, ಮೀನು, ಹಾಲು ಮತ್ತು ಮಾಂಸ. ಇವುಗಳಲ್ಲಿಯೂ ಕೂಡ ಪ್ರೋಟೀನ್ ಅಂತಹ ಅಂಶಗಳನ್ನು ನಾವು ನೋಡಬಹುದು. ಇವುಗಳನ್ನು ಕೂಡ ನಾವು ನಮ್ಮ ದೇಹಕ್ಕೆ ಸರಿ ಪ್ರಮಾಣದಲ್ಲಿ ಸೇವಿಸುವುದು ತುಂಬಾ ಉತ್ತಮವಾಗಿರ್ತದೆ ಮಕ್ಕಳೇ. ಕ್ಯಾರೆಟ್, ದೀಪ, ಇಲ್ಲಿ ನೋಡು ಬೆಣ್ಣೆ. ಬೆಣ್ಣೆಯಲ್ಲಿರುವುದೇ ಕೊಬ್ಬು ಅಥವಾ ಮೇದಸ್ಸು. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ತುಪ್ಪಗಳಲ್ಲಿಯೂ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ. ಮಕ್ಕಳೇ, ಈ ಕೊಬ್ಬು ಕೂಡ ನಮ್ಮ ದೇಹಕ್ಕೆ ತುಂಬಾ ಅಗತ್ಯವಾಗಿರುತ್ತದೆ. ಅತಿಯಾಗಿ ಹೆಚ್ಚು ಕೊಬ್ಬು ತಿನ್ನುವುದು ಕೂಡ ದೇಹಕ್ಕೆ ಹಾನಿಯಾಗುತ್ತದೆ. ಆದುದರಿಂದ ನಮ್ಮ ದೇಹಕ್ಕೆ ಎಷ್ಟು ಕೊಬ್ಬಿನ ಪ್ರಮಾಣ ಬೇಕು ಅಷ್ಟನ್ನು ಮಾತ್ರ ನಾವು ಸೇವಿಸಿದರೆ ಉತ್ತಮವಾಗಿರುತ್ತದೆ. ಕ್ಯಾರೆಟ್, ನೋಡು ದೀಪ, ಎಲ್ಲ ಬಗೆಯ ತರಕಾರಿ, ಸೊಪ್ಪು, ಹಣ್ಣುಗಳನ್ನು ತಿನ್ನಬೇಕು. ಇವುಗಳಲ್ಲಿ ಖನಿಜ ಲವಣಗಳು, ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಹೀಗಾಗಿ ಇವು ನಿನ್ನನ್ನು ರೋಗಗಳಿಂದ ಕಾಪಾಡಿ ಆರೋಗ್ಯವಾಗಿಡುತ್ತದೆ. ದೀಪ, ಜೀವಸತ್ವಗಳ ಬಗ್ಗೆ ನೀನು ತಿಳಿದಿರುವೆಯೇ? ಮಕ್ಕಳೇ, ನೀವು ಕೂಡ ತರಕಾರಿಗಳನ್ನು, ಸೊಪ್ಪು, ಹಣ್ಣು ಇವುಗಳನ್ನು ತಿನ್ನಬೇಕು. ಬರೀ ನಿಮಗೆ ಇಷ್ಟವಾದಂತಹ ಆಹಾರವನ್ನು ನೀವು ಹೆಚ್ಚಾಗಿ ತಿನ್ನಬಾರದು. ಇವುಗಳನ್ನು ಕೂಡ ನೀವು ತಿಂದಾಗ ನಿಮ್ಮ ದೇಹದಲ್ಲಿ ಎಲ್ಲಾ ರೀತಿಯ ಅಂಶಗಳು ಕೂಡ ದೇಹದಲ್ಲಿದ್ದು ನಿಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ. ದೀಪ, ಹೌದು, 4 ಮುಖ್ಯ ಜೀವಸತ್ವಗಳಿವೆ ಎಂದು ತಿಳಿದಿದ್ದೇನೆ. ಕ್ಯಾರೆಟ್, ಇವನ್ನು A, B, C, D ಎಂಬುದಾಗಿ ಕರೆಯುತ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಆಹಾರದ ಸಮತೋಲನ ಮತ್ತು ನಾವು ಆಹಾರವನ್ನು ಯಾವ ರೀತಿ ಸೇವಿಸಬೇಕು,
ಮತ್ತು ಆಹಾರದ ಘಟಕಗಳಲ್ಲಿ ಇರುವಂತಹ ಮಹತ್ವಗಳು ಇವುಗಳನ್ನು ತಿಳಿದುಕೊಂಡಿರುತ್ತೇವೆ. ಇನ್ನು ಹೆಚ್ಚಿನ ವಿಷಯವನ್ನು ಭಾಗ 2 ರಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.